ಸುಮಾರು ಹಾಳಾಯ್ತೆ ಗುರು ಈ ಕಲ್ಕ್ವಾರೆ. ಈ ಕಲ್ಕ್ವಾರೆಲ್ಲೇ ತುಂಬಾ ಜನ ಗುರು, ಈ ಜಾಗ ಫುಲ್ ಡೇಂಜರ್ ಗುರು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರು? ಸೊ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ 360 ಟ್ರಾವೆಲ್. ತುಂಬ ದಿನ ಆಯಿತು ಟ್ರಾವೆಲ್ ಹೋಗಿ, ಸೊ ಹಾಗಾಗಿ ತುಮಕೂರು ನಿಯರಲ್ಲೇ ಇರೋವಂಥ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ ಈಗ ನಾನು ನಿಯರ್ ಹೊಸಪೇಟೆಯಿಂದ ಹೊರಟೇನೆ. ಹೊಸಪೇಟೆಯಿಂದ ಏನಿಲ್ಲ, ಸುಮಾರು ಒಂದು 25-26 ಇರ್ಬೋದು. ನೀವೇನು ಹೇಳಿ ಸ್ನೇಹಿತರೆ, ಬೆಳಿಗ್ಗೆನೆ ಬೈಕ್ ರೈಡ್ ಹೋದರೆ ಒಂಥರ ಮಜಾ ಇರುತ್ತೆ ಗುರು. ಮುಸುಕಿನ ಮುಂಜಾನೆ, ಇಂಪಾಗಿ ಇರೋ ವಾತಾವರಣ, ತಂಪಾಗಿ ಬೀಸೋ ಗಾಳಿ, ಹಾಗೇನೆ ಒಂದು ಅದ್ಭುತವಾಗಿ ಕಾಣೋ ಪ್ರಕೃತಿ, ಇನ್ನು ಎಲೆ ಮೇಲೆ ಕುಂತಿರೋ ಇಬ್ಬನಿ ನೀರು, ಎಲ್ಲ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ಗುರು. ಈ ಚಳಿ ಬೇರೆ ಆಗ್ತಾ ಇದೆ, ಒಂದು ಕಡಕ್ ಕಾಫಿ ಕುಡಿದ್ಬಿಟ್ರೆ ಈ ಚಳಿಗೆ ಅದು ಫೀಲೇ ಬೇರೆ. ಯಾರ್ಯಾರು ವೀಡಿಯೋನ ಹೊಸ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆ ಅಂದರೆ ನಿಮ್ಮ ಒಂದು ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು. ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬಂದೇ ಬರುತ್ತೆ. ನೀವು ಇಲ್ಲಿಂದ ಟ್ರಾಫಿಕ್ ಆಯಿತೆ ಎಂದು, ಈ ಥರ ಟ್ರಾಫಿಕ್ಕು ಅಷ್ಟೊಂದು ಇರಲಿಲ್ಲ, ಬಟ್ ಆದ್ರೆ ಈಗ ಇಷ್ಟೊಂದ ಈ ಟೋಲ್ ಹಾಕೋಸ್ಕರ ಸ್ವಲ್ಪ ರೋಡ್ ವ್ಯವಸ್ಥೆ ಅಧ್ವಾನ ಆಗಿರೋದ್ರಿಂದ ಚಳಿ ಒಂದು ಒಳ್ಳೆ ಕಾಫಿ ಕುಡಿದ್ಬಿಟ್ಟು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡೋಣ. ಇಲ್ಲೇ ಹಾಕೋಣ, ಇಲ್ಲೇ ಕಾಫಿ ಕುಡಿಯೋಣ, ಬನ್ನಿ. ಸಿಗಂಗಿ ಮಠದಿಂದ ಅಲ್ಲಾಸೆ ಹತ್ತಿರ ಆಗೋದು, ಬಟ್ ಆದರೆ ಯಾಕೋ ರೂಟ್ ಅಲ್ಲೇನು ತೋರಿಸ್ತಾ ಇದೆ, ರೋಡ್ ಕ್ಲೋಸ್ ಆಗಿದೆ ಅಂತ ತೋರಿಸ್ತಾ ಇದೆ ರೂಟು. ಊಹೋ, ಹೆಂಗುರು ಇಲ್ಲಿ ರೋಡು ರೆಡಿ ಆಗೋವರೆಗೂ ಈ ಟ್ರಾಫಿಕ್ ತಪ್ಪಿದ್ದಲ್ಲ ನಮಗೆ. ಬೆಳಗ್ಗೆ ಹೊತ್ತು ಏನೋ ಹಂಗೆ ಹಿಂಗೆ ಮಾಡ್ಕೊಂಡು ಬೇಗ ಹೋಗ್ಬೋದು ಇಲ್ಲಿ ಟ್ರಾಫಿಕ್ಕಲ್ಲಿ, ಬಟ್ ಸಂಜೆ ಟೈಮ್ ಅಂತೂ ಯಪ್ಪ ಹೋಗೋಕ್ಕೆ ಆಗಲ್ಲ, ಅಷ್ಟು ಇದಾಗುತ್ತೆ ಪ್ರಾಬ್ಲಮ್. ಈ ವಾರದಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕಾಯಿತು, ಬಟ್ ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ. ಚಿಕ್ಕಮಂಗ್ಳೂರು ಹೋಗಬೇಕು ಅಂತ ತುಂಬ ದಿನದ ಆಸೆ ಪಟ್ಟೆ, ಡೇಟು ಫಿಕ್ಸ್ ಮಾಡಿಕೊಂಡು, ಟೈಮಿಂಗ್ಸು, ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸು, ಇಂಥ ಟೈಮ್ಗೆ ಹೋಗ್ಬೇಕು, ಇಂಥ ಪ್ಲೇಸ್ಗೆ ಹೋಗ್ಬೇಕು, ಒನ್ ಡೇ ಟ್ರಿಪ್ಪು ಲಾಂಗ್ ಆಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಹಾಗೆ ಹೀಗೆ ಅಂತ ಏನೇನೋ ಊಹೆ ಮಾಡಿಕೊಂಡೆ, ಬಟ್ ಸಾಧ್ಯವಾಗಲಿಲ್ಲ. ಇದೇನು ಹೇಳ್ತಾರಲ್ಲ, ನಾವು ಯೋಚಿಸಿದ್ರೆ ಭಗವಂತ ಬೇರೆ ಇನ್ನೇನೋ ಯೋಚಿಸಿರ್ತಾನೆ ಅಂತ ಹುಷಾರಿಲ್ಲದ ಕಾರಣಾಂತರದಿಂದ ಚಿಕ್ಕಮಂಗ್ಳೂರಿಗೆ ಹೋಗಲು ಸಾಧ್ಯವಾಗಲಿಲ್ಲ. ತುಮಕೂರಲ್ಲಿ ಒಂದು ಸಿಗ್ನಲಿಗೆ ನಾವೇನೋ ಸಿಗಾಕೊಂಡ್ಬಿಟ್ರೆ ಮುಗೀತು ನಮ್ಮ ಕತೆ. ಅಲ್ಲಿಂದ ಕೇವಲ ಇನ್ನು 4 ಕಿಲೋಮೀಟ್ರ್ ಹೋಗ್ಬಿಟ್ರೆ ನಾವು ಒಂದು ಕೊಟ್ಟರೋ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಓಹ್, ನಮ್ಮ ಬಾಸು, ಜೈ ಶ್ರೀರಾಮ್. ನೀನು ಸ್ನೇಹಿತರು ಈ ಥರ ಬೆಳೆದವ್ರು ಈ ಕಡೆ ಸೈಡ್ ಭತ್ತ, ಆ ಕಡೆ ಏನಪ್ಪ ಅದು ಚೆಂಡುವ, ಚೆಂಡುವನ ಚಿಂತಾಮಣಿನ ಅದು, ಆ ಕಡೆ ಇರೋ ಚೆಂಡುವ ಈ ಕಡೆ ಚಿಂತಾಮಣಿ, ಚೆನ್ನಾಗೈತಿ. ಲೇ ಕರ್ನಾಟಕದ ಬಾವುಟ ಥರ ಕಲ್ಕೋರೆ ಇದೆಯಲ್ಲ ಇಲ್ಲಿ, ಈ ಕಲ್ಕೋರೆಯಲ್ಲಿ ಸುಮಾರು ಜನ ಸಿಂಗಲ್ಸ್ ಆಗಿರ್ಬೋದು, ಹೆಚ್ಚಾಗಿ ಬರೋದು ಕಪಲ್ಸು, ಈ ಕಪಲ್ಸ್ ಕೂಡ ಈ ಒಂದು ಜಾಗಕ್ಕೆ ಹೆಚ್ಚಾಗಿ ಬರೋದು ಕಲ್ಕೋರೆಯಲ್ಲೇ ಪಡೆ ತೋರಿಸ್ಕೊಳೋದು. ಈ ಒಂದು ಪ್ಲೇಸ್ ಸಹ ಅದ್ಭುತವಾಗಿದೆ, ಗೂಗಲ್ ಮ್ಯಾಪು ಅದು ಎಲ್ಲಿಗೆ ಕರ್ಕೊಂಡೋಗುತ್ತೆ ಕರ್ಕೊಂಡೋಗಿ ಅದನ್ನು ಸ್ವಲ್ಪ ಚೆಕ್ ಮಾಡೇ ಬಿಡ್ತೀನಿ. ಇದೇನು ಫಸ್ಟ್ ಟೈಮ್ ನೀನು ನನಗೆ ಈ ಥರ ಮಾಡ್ತಾ ಇಲ್ಲ, ಇರಲಿ. ಅದು ಯಾವ ಕಡೆ ಕರ್ಕೊಂಡೋಗ್ತಾಯಿತ್ತೋ ಏನು ಕಥೆನೋ, ಅಲ್ಲೆಲ್ಲ ಕಲ್ಲೆಲ್ಲ ಕೊಡ್ದವ್ರು. ಇದೇ ಬೆಟ್ಟ ಅನಿಸುತ್ತೆ, ಇದೇ ಬೆಟ್ಟ, ಅರಮನೆ ಬೆಟ್ಟ. ಯಾವುದೇ ರೀತಿ ಸ್ಟೆಪ್ಸ್ ಇಲ್ಲ, ಏನಿಲ್ಲ, ಹಂಗೆ ನಡ್ಕೊಂಡು ಹೋಗಬೇಕು, ಮುಂದೆ ಗಾಡಿ ಹೋಗಲ್ಲ ಅನಿಸುತ್ತೆ. ಅಣ್ಣ ಗಾಡಿಗೆ ಇಲ್ಲೇ ಬಿಟ್ಟವ್ರೆ ಅಂದರೆ, ಗಾಡಿ ಅಂಥ ಡೇಂಜರಸ್ ಪ್ಲೇಸ್ ಅಂತೂ ಅಲ್ಲ ಇಲ್ಲಿ ಅಂತೂ. ಇಂತೂ ಸ್ನೇಹಿತರೆ, ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಈ ಕಾಣ್ತಿರೋ ಬೆಟ್ಟನೇ ಅರಮನೆ ಕಲ್ಲು ಬೆಟ್ಟ ಅಂತ. ಸೊ ಈ ಒಂದು ಬೆಟ್ಟನ ತಗೋಬೇಕು, ಮತ್ತು ಈ ಒಂದು ಬೆಟ್ಟದಲ್ಲಿ ಜೋಡಿ ಬಸವಣ್ಣ ಅಂತ ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಈಗ, ತುಂಬ ದಿನ ಆಯಿತು ಟ್ರಕ್ ಮಾಡಿ. ಅಂತೂ ಇಂತೂ ಇವತ್ತು ಒಳ್ಳೆ ಟ್ರಕ್ ಮಾಡೋಕ್ಕೆ ಹೊರಟೀನಿ. ಏನು 1.5 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕೇನಪ್ಪ ಒಂದು ಜಾಗಕ್ಕೆ. ಈ ಒಂದು ಜಾಗಕ್ಕೆ ಹೆಚ್ಚಾಗಿ ಬರೋದು ಜನ ಶನಿವಾರ ಭಾನುವಾರದ್ದು ತುಂಬ ಕಮ್ಮಿ ಜನ, ಅಂದರೆ ಇಲ್ಲೇ ಲೋಕಲ್ ಜನ ಬರ್ತಾ ಇರ್ತಾರೆ. ಸೊ ಹಾಗಾಗಿ ಬನ್ನಿ ಹೋಗೋಣ. ರೋಡ್ ಅಂತೂ ಫುಲ್ ಆಫ್ ರೋಡ್ ಗುರು. ಊಹು,
ಏನ್ ಬಿಸಿಲು ಗುರು, ಅಪ್ಪ ಸುಟ್ಟೋಗ್ತಾ ಇರೋ ರೇಂಜಲ್ಲಿ ಬಿಸಿಲು ಹೊಡಿತಾ ಐತಿ ಇವತ್ತು. ಆದರೂ ಒಂದು ಒಳ್ಳೆ ಟ್ರಕ್ ಮಾಡ್ಕೊಂಡು ಹೋಗ್ಬೋದು, ಬಟ್ ಆದ್ರೆ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ದಾರಿ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಎಲ್ಲ ಸುತ್ತಕೊಂಡು ಹೋಗ್ಬೇಕು, ಏನು ಎತ್ತ ಅಂತ ಗೊತ್ತೇ ಆಗೋದಿಲ್ಲ. ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾದರು? ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ 360 ಟ್ರಾವೆಲ್. ಸೊ ಈ ಒಂದು ವಿಡಿಯೋನ ಯಾರ್ಯಾರು ಹೊಸ್ತಾ ನೋಡ್ತಾ ಇರೋ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿನಿ. ಯಾರಂದ್ರೆ ಯಾರೂ ಇಲ್ಲ ಗುರು, ತುಂಬ ದಿನ ಆಯಿತು ಟ್ರಕ್ ಮಾಡಿ. ಸೊ ಹಾಗಾಗಿ ಇಲ್ಲಿ ತುಮಕೂರಲ್ಲೇ ಈ ಒಂದು ಪ್ಲೇಸ್ ಇತ್ತು. ಸೊ ಹಾಗಾಗಿ ನೋಡೋಣ, ಟ್ರೈ ಮಾಡೋಣ ಈ ಒಂದು ಪ್ಲೇಸು ಏನು ಎತ್ತ ಅಂತ. ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಚೆನ್ನಾಗಿತ್ತು ಪ್ಲೇಸು. ಬಟ್ ಏನಪ್ಪ ಅಂದರೆ ಇಲ್ಲಿ ಒಂದು ಸ್ವಲ್ಪ ದಾರಿ ವ್ಯವಸ್ಥೆ ಒಂದು ಸ್ವಲ್ಪ ಅಸ್ತವ್ಯಸ್ತವಾಗಿದೆ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಈ ಒಂದು ಜಾಗಕ್ಕೆ ಬಂದಾಗ ಎಲ್ಲ ತೋಟಗಾರಿಕೆ ಹುಳಿಕಾಳು ಗಿಡ ಹಾಕಿದ್ದಾರೆ, ಎಲ್ಲ ಕೊರೆದು ಬಿಟ್ಟವ್ರಿಗೂ ಈ ಕಡೆ ಎಲ್ಲ ಕಲ್ಲು ಕೊರೆ. ಒಡ್ನ ಪ್ಲೇಸ್ ಅಂತೂ ಬ್ಯೂಟಿಫುಲ್ ಆಗಿ ಕಾಣುತ್ತೆ, ಆ ಒಂದು ಬೆಟ್ಟಕ್ಕೆ ಹೋಗಿ ನಿಂತ್ಕೊಂಡು ನೋಡಿದಾಗ. ಸೊ ಆ ಕಾರಣಕ್ಕೋಸ್ಕರನೇ ಈ ಒಂದು ಜಾಗಕ್ಕೆ ಬಂದಿದ್ದು ನಾನು. ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ, ಹೋಗೋಣ ಅಂತಲೇ ಬಂದೆ. ಏನು ತೊಂದರೆ ಇಲ್ಲ, ಬಟ್ ದಾರಿದೆ ಒಂದು ಸ್ವಲ್ಪ ತೊಂದರೆ ಇಲ್ಲಿ. ಇಲ್ಲೇ ಜಾಗ ಇರಂಗೆ ಐತೆ ನೋಡೋಣ, ಬನ್ನಿ ಮುಂದೆ ಹೋಗಿ ಏನು ಎತ್ತ ಅಂತ ಗೊತ್ತಾಗುತ್ತೆ. ಮುಂದೆ ಇದೇ ಅನ್ಸುತ್ತೆ ಗುರು, ಬೆಟ್ಟಕ್ಕೆ ಹೋಗ್ತಿರೋ ದಾರಿ ಎಲ್ಲ ಹುಲ್ಗಾವಲು ಬೆಳೆದುಬಿಟ್ಟು ಫುಲ್ ಕನ್ಫ್ಯೂಸು. ಓಹ್ ಸಿಕ್ತು ಗುರು ಮನೆಗೆ, ಬಂದ. ಊಹೂಹೂ ಅಣ್ಣ ಹುಷಾರು ಕಾರಣ. ವಾವ್, ಬೆಟ್ಟದ ಮೇಲೆ ಇವತ್ತು ಒಳ್ಳೆ ಅಡ್ವೆಂಚರ್ ಗುರು. ಸ್ನೇಹಿತರೆ, ಹಿಂಗೆ ಬಂದು ಅಲ್ಲಿ ಗಾಡಿ ಹಾಕಿದಂಗೆ ಸೀದಾ ಹಿಂಗೆ ನಡ್ಕೊಂಬಂದು ಇಲ್ಲಿ ಕಲ್ಕುವರೆಗೆ ಬಂದರೆ, ಸೊ ಇಲ್ಲಿಂದ ಆರಾಮಾಗಿ ಈ ಒಂದು ಅಲ್ಲಿ ಬಾವುಟ ಕಾಣ್ತಾ ಇದೆಯಲ್ಲ, ಸೊ ಆ ಒಂದು ಜಾಗಕ್ಕೆ ಆರಾಮಾಗಿ ಜೋಡಿ ಬಸ್ವಣ್ಣನ ನೋಡ್ಬೋದು. ಬಟ್ ನಾನು ಸ್ವಲ್ಪ ರಿಸ್ಕ್ ತಗೊಂಡು ಇಲ್ಲೆಲ್ಲ ಸಾಹಸ ಪಟ್ಕೊಂಡು ಈ ಹುಲ್ಗಾವಲಲ್ಲಿ ಹತ್ಕೊಂಡು ಏನೋ ಮಾಡಿಕೊಂಡು ಈ ಒಂದು ಜಾಗ ಬಂದೆ. ಈ ಒಂದು ಜಾಗ ಹುಡ್ಕೋದಕ್ಕೆ ಸುಮಾರು 1 ಅವರ್ ತಾಣೇನಪ್ಪ, ಹಂಗೆಲ್ಲ ಹೋಗಿ ಹಂಗೆಲ್ಲ ಸುತ್ತಾಡಿ ಎಲ್ಲ ತಡ್ಕಾಡಿ ಪಡ್ಕಾಡಿ ಆಗಿದ್ದಾಗಲಿ ಅಂತ ಇಲ್ಲಿಂದ ಹಿಂಗೆ ಹತ್ತಿ ಕಲ್ಕವರೆಗೆ ಬಂದೆ. ಈ ಕಲ್ಕವರೆಗೆ ಬಂದು ನಿಂತು ಈಗ ಜಾಗ ಇದೆ, ಜಾಡ ಇದೆ, ಜಾಡಲ್ಲಿ ಹತ್ಕೊಂಡು ಆರಾಮಾಗಿ ಹೋಗ್ಬೇಕೀಗ. ಮತ್ತು ಸ್ನೇಹಿತರೆ, ನಿಮಗೆ ಹೇಳ್ತಿದ್ನಲ್ಲ ಒಂದು ಕಲ್ಕೋರೆ ಅಂತ, ಸೊ ಇದೇ ಸ್ನೇಹಿತರೆ ಒಂದು ಫೋಟೋಶೂಟಿಗೆ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಒಂದು ಕಲ್ಕೋರೆ. ಬನ್ನಿ ಈ ಕಡೆಯಿಂದ ತೋರಿಸ್ತೀನಿ. ಒಬ್ಬರೇ ಹುಲ್ಗಾವಲು ಗುರು, ಈ ಜಾಗ ಕಂಡ್ಕೊಳಕ್ಕೆ ನಾನಂತೂ ಸಾಹಸ ಪಟ್ಟಿದ್ದು ಯಪ್ಪ ಭಗವಂತ. ಒಟ್ಟಿನಲ್ಲಿ ಸುಮಾರು ಆಳಾಯಿತು ಗುರು ಈ ಕಲ್ಕೋರೆ. ಈ ಕಲ್ಕೋರೆಯಲ್ಲೇ ತುಂಬ ಜನ ಫೋಟೋಶೂಟಿಗೆ ಬರ್ತಾರೆ ಸಂಜೆ ಟೈಮಲ್ಲಿ, ಅಂದರೆ ವೀಕೆಂಡಲ್ಲಿ. ವೀಕೆಂಡಲ್ಲಿ ಅಂದರೆ ಕಪಲ್ಸು ಕಮ್ಮಿ ಜನನೇ, ಬಟ್ ಆದರೂ ಪರವಾಗಿಲ್ಲ. ಪ್ಲೇಸ್ ಅಂತೂ ಅತಿ ಅದ್ಭುತವಾಯಿತು. ಈ ಪ್ಲೇಸು ತುಂಬ ಹುಡುಕ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ, ಮತ್ತು ಕೆಲವು ಟೈಮಲ್ಲಿ ನಮ್ಮ ಫ್ರೆಂಡ್ಸು ಸಹ ಬಂದಿರು, ಯಾವ ಪ್ಲೇಸ್ ಇದು ಏನು ಎತ್ತಂತ ಎಲ್ಲ ಹುಡುಕಿ ಆಮೇಲೆ ಗೂಗಲ್ ಮ್ಯಾಪಲ್ಲಿ ಬಿಡುಗುಂಬನ ಸುತ್ತಮುತ್ತ ಏನೇನು ಪ್ಲೇಸ್ ಇದೆ ಅವನ್ನ ಸರ್ಚ್ ಮಾಡಿದಾಗ ಈ ಕಲ್ಕೋರೆ ಕಾಣ್ತು. ಸೊ ಈ ಪ್ಲೇಸ್ ಇಲ್ಲೇ ಇದೆ ಅಂತ ಗೊತ್ತಾಯಿತು. ಈ ಒಂದು ಪ್ಲೇಸ್ಗೂ ಮತ್ತು ಅಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಆ ಪ್ಲೇಸಿಗೆ ಹೋಗ್ಬೇಕು ಅಂತಲೇ ಇವತ್ತು ಡಿಸೈಡ್ ಮಾಡ್ಕೊಂಬಂದೆ. ಆರಾಮಾಗಿ ಅಲ್ಲಿವರೆಗೂ ಗಾಡಿ ಬರುತ್ತೆ ಅಂತ ಕಾಣಿಸುತ್ತೆ, ಬಟ್ ಆದರೆ ಗಾಡಿಗಳು ಬರೋದಿಲ್ಲ, ನಡ್ಕೊಂಡು ಅಲ್ಲಿ ಗಾಡಿ ಹಾಕಿ ಬರಬೇಕು. ಯಾಕಂದ್ರೆ ಸುಮ್ಮನೆ ರಿಸ್ಕ್ ತೊಗೊಬೇಕು ಅನ್ನೋಂಗಿರ ಬೇಕಾದ್ರೆ ಬರ್ಬೋದು, ಬಟ್ ನಾನು ಆ ಗಾಡಿ ಅಲ್ಲೇ ಹಾಕಿ ಸಿಸ್ತಾ ಇಲ್ಲಿ ಬಂದಿದ್ದೀನಿ. ಇಲ್ಲಿಂದ ನಡ್ಕೊಂಬಂದು ಇಲ್ಲೊಂದು ಜಾಡ ಇದೆ, ಜಾಡ ಹತ್ಕೊಂಡು ಹೋಗ್ಬೇಕೀಗ. ಗುರು ನೀವು ನಂಬ್ತಿರಲ್ವೋ ಗೊತ್ತಿಲ್ಲ, ಈ ಒಂದು ಜಾಡ್ ಕಂಡುಹಿಡಿಯೋಕೆ ಜೋಡಿ ಬಸವಣ್ಣನ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾನು ಫಸ್ಟ್ ಕಷ್ಟ ಯಪ್ಪ. 1 ಅವರು ಸುಮಾರು ಒಂದು 2 ಕಿಲೋಮೀಟ್ರು ಬೆಟ್ಟನ ಹತ್ತಿಂದಿತ್ತ ಇತ್ತಿಂದ ಹತ್ತ, 1 ಅವರಲ್ಲಿ 2 ಕಿಲೋಮೀಟ್ರ್ ಹತ್ತಿಂದಿತ್ತ ಇತ್ತಿಂದ ಹತ್ತ. ಓಡಾಡಿ ಓಡಾಡಿ ಸಾಕಾಗೋತು, ನೀರು ಕುಡಿದು ಬಾಟ್ಲರ್ ಇರೋದು ಒಂದು ಸ್ವಲ್ಪ ಕಮ್ಮಿ ಆಗೋದು. ಈಗ ಹಂಗೋ ಹಿಂಗೆ ಮಾಡೋ ಸ್ವಲ್ಪ ಜಾಡ್ ಸಿಕ್ಕಿದೆ, ಜಾಡ್ ಹಿಡ್ಕೊಂಡು ಹತ್ಕೊಂಡು ಹೋಗ್ಬೇಕು. ಬನ್ನಿ ಮುಂದೆ ಹೋತ ಮತ್ತೆ ಆಡ್ಕೊಂಡು ಹೋಗೋಣ. ಜಾಡ್ ಐತೆ ಈಗ, ಮುಂದೆ ಹೋಗ್ತಾ ಇರೋದೆ ಈಗ. ಗುರು ಗುರು ನೋಡು ಗುರು, ಯಾವ ಥರ ಕಾಣುತ್ತೆ ದೇವರಾಯನಪಟ್ಟಣ ಕೆರೆ. ವಾವ್, ಆ ಕಡೆ ಹೋದ್ರೆ ಸಿದ್ಧಗಂಗೆ ಮಠ ಕಾಣಿಸುತ್ತೆ. ಇನ್ನು ಸ್ವಲ್ಪ ದೂರ ಹೈಟ್ ಹೋಗ್ಬೇಕು, ಹೈಟಿಂದ ನಿಂತ್ಕೊಂಡು ನೋಡ್ತಾ ಇದ್ರೆ ಅಬ್ಬಬ್ಬಬ್ಬ ತುಮಕೂರೇ ಕಾಣಿಸುತ್ತೇನೋ. ಇನ್ನೂ ಸ್ವಲ್ಪ ಹೈಟ್ ಹೋದ್ರೆ
ಬನ್ನಿ ಮುಂದೆ ಹೋಗೋಣ. ಒಟ್ಟಿನಲ್ಲಿ ಒಬ್ಬೊಬ್ಬರೇ ಅಂತೂ ಬರೋಕೆ ಹೋಗ್ಬಿಡಿ ಸ್ನೇಹಿತರೆ, ಯಾಕೆ ಅಂದರೆ ಸ್ವಲ್ಪ ಡೇಂಜರ್ ಇದು, ರಿಸ್ಕ್ ಅಂತಲೇ ಹೇಳ್ಬೋದು. ರಿಸ್ಕ್ ತೊಗೊತೀವಿ ಅನ್ನೋದಾದರೆ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದಾನಪ್ಪ ಗುರು ನೋಡಿ ಗುರು ಹೇಗಿದೆ ವ್ಯೂ, ವಾವ್. ಇಲ್ಲಿಂದ ಹೇಗೆ ಬಂದೆ, ಹಂಗೋ ಹಿಂಗೋ ಮಾಡಿ ತಡ್ಕಾಡಿ ಒಂದು ಸ್ವಲ್ಪ ದೂರ ಬಂದೆ. ಇನ್ನೂ ಸ್ವಲ್ಪ ದೂರ ಹತ್ಬಿಟ್ರೆ ನಾವು ಅಂದ್ಕೊಟ್ರೆ ರೀಚ್ ಆಗ್ತೀನಿ. ವ್ಯೂ ಅಂತೂ ಮಸ್ತಾಗಿದೆ ಗುರು, ಒಳ್ಳೆ ಸೈಕ್ ಮಾಡ್ತಾಯಿದ್ದೆ ನನ್ನಂತೂ. ನನ್ನ ಥರ ಇಲ್ಲೆಲ್ಲ ತಡ್ಕಾಡ್ ಪಡ್ಕೊಡೋಕೆ ಹೋಗ್ಬೇಡಿ. ಗೂಗಲ್ ಮ್ಯಾಪಲ್ಲಿ ನಿಚ್ಕೊಂಡು ಗೂಗಲ್ ಮ್ಯಾಪ್ನ ಸದ್ಯಕ್ಕೆ ಇಲ್ಲಿವರೆಗೂ ಬನ್ನಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಫ್ಯಾಕ್ಟ್ರಿಯಿಂದ ಶಿಸ್ತಾಗಿ ಈ ಒಂದು ಕಲ್ಕೋರಿಗೆ ಬನ್ನಿ. ಕಲ್ಕೋರೆಯಿಂದ ಹತ್ಕೊಂಡು ಹೋಗ್ಬೋದು. ನೀವು ಯಾವುದೇ ರೀತಿ ಗೂಗಲ್ ಮ್ಯಾಪ್ ಅನುಸರಿಸ್ಕೊಂಡು ಹೋಗ್ಬೇಡಿ, ಬನ್ನಿ ಮುಂದೆ ಹೋಗೋಣ. ವ್ಯೂ ಅಂತೂ ಮಸ್ತಾಗಿದೆ ಗುರು. ಈ ಜಾಗ ಫುಲ್ ಡೇಂಜರ್ ಗುರು, ಯಪ್ಪ ಹತ್ತಕ್ಕಂತೂ ಆಗೋದಿಲ್ಲ ಗುರು. ಯಾಕೆ ಹೇಳ್ತಾ ಏನಂದರೆ ಬರೀ ಹುಲ್ಗಾವಲು, ಸ್ವಲ್ಪ ಕಾಲ್ದಾರಿ ಇದೆ, ಅದನ್ನು ಗಮನಿಸ್ಕೊಂಡು ಕರೆಕ್ಟಾಗಿ ಹೆಜ್ಜೆ ಇಟ್ಕೋಬೇಕು. ಹೆಜ್ಜೆ ಇಡ್ತಾ ಮುಂದೆ ಬರಬೇಕು. ಯಪ್ಪ ಒಂದು ಚೂರು ಸ್ಲಿಪ್ ಆದರೂ ಸುಮ್ಮನೆ ಗಾಯಪಾಯ ಆಗೋತವೆ. ಸೊ ಬಿ ಕೇರ್ಫುಲ್ ಆಗಿ ಬನ್ನಿ ಈ ಒಂದು ಬೆಟ್ಟ ಹತ್ತೋದಕ್ಕೆ. ಇನ್ನು ಸ್ವಲ್ಪ ದೂರ ಐತೆ, ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ವೈಟ್ ಕಲರ್ ಬಣ್ಣ ಬಳಿದಿದೆ ನೋಡಿ. ಸೊ ಅದೇ ಜಾಗ, ಶ್ರೀ ಜೋಡಿ ಬಸವಣ್ಣ ಇರೋವಂಥ ಜಾಗ ಅದು. ಮ್ಯಾಪಲ್ಲಿ ಏನೋ ಆರಾಮಾಗಿ ನೋಡ್ಬೋದು, ಮ್ಯಾಪಲ್ಲಿ ಕೆಲವು ಫೋಟೋಸ್ ಬರ್ತಾವೆ. ಎನ್ ಸಿ ಸಿ ಗ್ರೂಪ್ ಅವರು ಫೋಟೋ ಹಾಕಿರೋದು, ಅವಾಗ ಜಾಗ ಚೆನ್ನಾಗಿದೆ ಅನಿಸುತ್ತೆ. ಬಟ್ ಇಲ್ಲಿ ಬಂದಾಗಲೇ ಗೊತ್ತಾಗೋದು ಇಲ್ಲಿನ ನೇಚರ್ ಹೇಗಿದೆ, ಏನು ಎತ್ತ ಅನ್ನೋದು. ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದೆ ತುಂಬ ಚೆಂದ, ನಾನು ಒಬ್ಬನೇ ಬಂದೀನಿ. ಯಾಕೆ ಅಂದರೆ ನೋಡೋಣ, ಟ್ರೈ ಮಾಡೋಣ ಬೆಟ್ಟ ಚೆನ್ನಾಗಿದೆಯಲ್ಲ ಅಂತ ಅಂದ್ಕೊಂಡು ಹುಮ್ಮಸ್ಸಿಂದ ಬಂದೆ. ಬಟ್ ಇಲ್ಲಿ ಬಂದಾಗಲೇ ಗೊತ್ತಾಯಿದು ಈ ರೇಂಜಿಗೆ ಹುಲ್ಲು ಬೆಳೆದೈತೆ ಅಂತ. ಬಟ್ ಆದರೆ ಮುಂದಿಟ್ಟ ಹೆಜ್ಜೆ ಹಿಂದಿಡಬಾರ್ದು ಅಂತ ಸಾಹಸ ಪಟ್ಕೊಂಡು ಇಲ್ಲಿವರೆಗೂ ಬಂದೀನಿ. ಹೂ ಮತ್ತು ಸ್ನೇಹಿತರೆ, ಇದೇ ಥರ ಒಂದು ಹೊಸ ಹೊಸ ವೀಡಿಯೋಗಳನ್ನ, ಹೊಸ ಪ್ಲೇಸ್ಗಳನ್ನ ನಿಮ್ಮ ಮುಂದೆ ಒತ್ತು ತರ್ತಾ ಇರ್ತೀನಿ. ಸೊ ಇದಕ್ಕಾದರೂ ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅಂತೂ ಇಂತೂ ಕ್ಯಾಸ್ ಅಂದ್ರನ್ನ ಒಂದು ಟಾಪ್ ಆ್ಯಂಗಲಲ್ಲಿ ವ್ಯೂ ನೋಡೋ ರೇಂಜಿಗೆ ಬೆಟ್ಟದ ಟಾಪಿಗೆ ಬಂದಿದ್ದಾತು. ಇಲ್ಲಿ ಕಾಣ್ತಾ ಇರೋ ಲೇಕ್ ಬೇರೆ ಸಖತ ಕಾಣ್ತಾ ಇದೆ, ಮೋಹಕವಾಗಿದೆ ಸ್ವಲ್ಪ. ಆದರೂ ಒಂದು ಸ್ವಲ್ಪ ರಿಸ್ಕ್ ಇದೆ ಈ ಒಂದು ಜಾಗ ಹತ್ತೋದಕ್ಕೆ. ಇನ್ನು ಸ್ವಲ್ಪ ದೂರ ಹೋದರೆ ಹಬ್ಬ ದೇವಸ್ಥಾನಕ್ಕೆ ಬಂದೋಗರು. ಅಂತೂ ಇಂತೂ ನೋಡಿ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇರೋದೇ ಶ್ರೀ ಜೋಡಿ ಬಸವಣ್ಣ ಅಂತ. ಓ ತುಂಬ ದಿನ ಆಯಿತೆ, ಬನ್ನಿ ಹತ್ರಕ್ಕೆ ಹೋಗೋಣ ಬಸವಣ್ಣನ ಹತ್ರಕ್ಕೆ. ವಾವ್ ಇಲ್ಲಿ ಜನ ಬರೋದು ತುಂಬ ಕಮ್ಮಿ. ಈ ಬಸವಣ್ಣನ ದರ್ಶನ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟಪಡಲೇಬೇಕು. ಸೊ ಹಾಗಾಗಿ ಕಷ್ಟಪಟ್ಟು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಜೈ ಬಸವಣ್ಣ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಹಿಂದೆ ಇರೋದೆ ಶ್ರೀ ಜೋಡಿ ಬಸವಣ್ಣ ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ ಬರಬೇಕಂದ್ರೆ ತುಂಬ ರಿಸ್ಕ್ ತೊಗೊಬೇಕು. ಮತ್ತು ಹಾಗೆ ಈ ಒಂದು ರಿಸ್ಕಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಒಂದು ಚಾನಲನ್ನು. ಮತ್ತು ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನ ತಗೊಂಬತ್ತೀನಿ. ಮತ್ತು ಈಗ ಹೊರಡೋ ಟೈಮು, ಇಲ್ಲಿಂದ ನೋಡ್ತಾ ಇರೋ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಗುರು. ಬಸವಣ್ಣ ಒಳ್ಳೆ ಟಾಪ್ ಆ್ಯಂಗಲಲ್ಲಿ ನೋಡ್ತಾ ಇರೋದ ರೀತಿ, ಮುಂದೆ ಲೇಕು, ಊರೂರು ನೋಡ್ತಾ, ಊರಿನ ಸಾಮ್ರಾಜ್ಯ ಕಾಯೋಕ್ಕೋಸ್ಕರ ಇಲ್ಲಿ ದೇವಸ್ಥಾನ ಕಟ್ಟೋರೋ ಹೆಂಗೆ ಆಗಿನ ಕಾಲದಲ್ಲಿ ಗೊತ್ತಿಲ್ಲ. ಒಳ್ಳೆ ಮಸ್ತಾಗಿದೆ ಟಾಪ್ ಆ್ಯಂಗಲಲ್ಲಿ ವ್ಯೂ ಅಂತೂ ಸೂಪರಾಗಿದೆ. ವಾವ್ ಇದಿಷ್ಟು ಈ ಒಂದು ಅರಮನೆ ಕಲ್ಲಿನ ಪ್ಲೇಸಿನ ಬಗ್ಗೆ. ಮತ್ತು ಸ್ನೇಹಿತರೆ, ಇಲ್ಲಿಗೆ ಬರೋದಕ್ಕೆ ಕಿಲೋಮೀಟ್ರ್ ಎಷ್ಟಾಗುತ್ತೆ ಅಂತ ಹೇಳಿಲ್ಲಲ್ಲ. ಸೊ ಹಾಗಾಗಿ ಈ ಒಂದು ಜಾಗ ಬರಬೇಕು ಅಂದರೆ ಮಿನಿಮಮ್ ಏನೇ ಅಂದರೆ ತುಮಕೂರಿಂದ 5 ಕಿಲೋಮೀಟ್ರ್ ಆಗುತ್ತೆ. ತುಮಕೂರು ಬೆಳಗುಂಬ ಹಂಗೆ ಬಂದು ಹಿಂಗೆ ಬರ್ಬೋದು, ಅಥವಾ ತುಮಕೂರು ಕೆಸರಿಂದ ಬೇಕಾದ್ರೂ ಬರ್ಬೋದು. ಬೆಂಗಳೂರಿಂದ ಏನಿಲ್ಲ, ಎಕ್ಸಾಕ್ಟಾಗಿ 71-72 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಜಾಗಕ್ಕೆ. ಹಾಗೆ ಸುಮಾರು ಒಂದು 2.5 ಗಂಟೆ ಈ ಒಂದು ಜರ್ನಿ ಮಾಡಬೇಕಾಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ, ದಾರಿ ಕಂಡುಕೊಂಡ್ರೆ ಬೇಗ ಹತ್ಬೋದು ಈ ಒಂದು ಬೆಟ್ಟನ. ಓಕೆ ಸ್ನೇಹಿತರೆ, ಇದಿಷ್ಟು ಈ ಒಂದು ವೀಡಿಯೋನ ಅರಮನೆ ಕಲ್ಲು ಬೆಟ್ಟದ ಬಗ್ಗೆ ಈ ಒಂದು ವೀಡಿಯೋ. ಈ ವಿಡಿಯೋದಲ್ಲಿ ಯಾವುದಾದ್ರೂ ತಪ್ಪು ಮಾಹಿತಿಗಳೇನಿದೆ ದಯವಿಟ್ಟು ಕ್ಷಮೆ ಇರಲಿ, ಹಾಗೆ ಅದನ್ನು ತಿದ್ದುಪಡಿ ಮಾಡ್ಕೊಳೋದಕ್ಕೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಥರ ತಪ್ಪು ಮಾಡಿದಿರಂತ, ಅದನ್ನು ತಿದ್ದುಪಡಿ ಮಾಡ್ಕೊತೀನಿ. ಮತ್ತು ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪ್ರತಿಯೊಂದು ಗ್ರೂಪಲ್ಲಿ ಒಂದು ಅಡ್ವೆಂಚರ್ ಮಾಡೋವಂಥ ಒಂದು ಸ್ನೇಹಿತ ಇದ್ದೇ ಇರ್ತಾರೆ. ಸೊ ಅಂಥವರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಒಂದು ವೀಡಿಯೋನ ಒತ್ತು ತರ್ತೀನಿ, ಅಲ್ಲಿವರೆಗೂ ವೇಟ್ ಅನ್ಸಿ. ಸೊ ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಶುಭ ದಿನ. ಜೈ ಶ್ರೀರಾಮ್.